ನೀವು ಡ್ಯಾನ್ಸ್ ಕಲ್ತಿಲ್ಲ ಜಲಾನಿ ಅಂದ್ರೆ ಭರತನಾಟ್ಯಂ 1 ಇಯರ್ ಎಲ್ಲ ಕಲ್ತಿ ಎಕ್ಸಾಮ್ ಎಲ್ಲ ಬರ್ದಿದ್ದೆ ಆಮೇಲೆ ಕ್ವಿಟ್ ಮಾಡ್ಬಿಟ್ಟೆ ಮ್ಯಾಮ್. ಯಾಕೆ ಅಂದ್ರೆ ಈಗ 10th ಅಲ್ಲಿ ಕಲ್ತಿದ್ದು ಆಮೇಲೆ ಪಿ ಯು ಬೇರೆ ಸ್ಕೂಲ್ ಅಲ್ಲಿ ಅದು ಕ್ಲಾಸಸ್ ಇದ್ದಿದ್ದು ಪಿ ಯು ಅಲ್ಲಿ ಬೇರೆ ಕಾಲೇಜ್ ಜಾಯ್ನ್ ಆಗಿ ಆಮೇಲೆ ಅಲ್ಲಿ ಗ್ಯಾಪ್ ಇತ್ತು ಮ್ಯಾಮ್, ಸೊ ಕ್ವಿಟ್ ಮಾಡ್ಬಿಟ್ಟೆ. ಓಕೆ, ಇದು ನೀವು ಕನ್ನಡ ಎಲ್ಲಿ ಕಲ್ತಿದ್ದು ಜಲನಿ? ಸ್ಕೂಲ್ ಅಲ್ಲಿ ಮ್ಯಾಮ್. ಸ್ಕೂಲ್ ಅಲ್ಲ, ಯಾವ ಸ್ಕೂಲ್ ಇದು? ಸಾಧನಾ ವಿದ್ಯಾ ಕೇಂದ್ರ. ಸಾಧನಾ ವಿದ್ಯಾ ಕೇಂದ್ರ. ಇದು ಕನ್ನಡ ಎಷ್ಟನೇ ಲ್ಯಾಂಗ್ವೇಜ್? ಸೆಕೆಂಡ್ ಲ್ಯಾಂಗ್ವೇಜ್. ಸೆಕೆಂಡ್ ಲ್ಯಾಂಗ್ವೇಜ್. 10th ವರೆಗೂ ಕನ್ನಡ ಓದಿದ್ದೀರಾ? ಮನೇಲಿ ಏನ್ ಮಾತಾಡ್ತೀರಾ? ಕನ್ನಡ. ಕನ್ನಡನೇ ಮಾತಾಡೋದು. ಸರ್, ನೀವ್ ಮಗಳನ್ ಸಪೋರ್ಟ್ ಮಾಡಕ್ ಬರ್ಬೇಡಿ ಸರ್. ನೀವು ಮೈಕನ್ನ ನಿಮ್ ಮಿಸ್ಸಸ್ ಕೊಡಿ ಸರ್, ಆಶಾರು ಕೊಡಿ ಮೈಕನ್ನ. ಅದು ಆಶ್ರಮ ನಿಮ್ ಮಗಳು ಹೆಂಗೆ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ? ಇಲ್ಲ ಮೇಡಮ್, ಅವ್ಳು ಚಿಕ್ಕ ವಯಸ್ಸಿಂದ ಆ ತರನೇ ಕನ್ನಡ. ಹೆಂಗೆ ಮ್ಯಾಮ್ ಈ ತರ ಕನ್ನಡ ಅವ್ರದ್ದು? ನೀವ್ ಸಪೋರ್ಟ್ ಮಾಡ್ಬೇಡಿ ಮಗಳ, ನಿಮ್ ಹತ್ರ ಆಮೇಲೆ ಬರ್ತೀನಿ ನಾನು. ಹೆಂಗೆ ಅದು ಕನ್ನಡ ಪದಗಳೆಲ್ಲ ಹಂಗಂಗೆ ಉಳುಗು ಅಂತ ಬಂದ್ಬಿಡ್ತಾ ಇದೆ? ಹೆಂಗೆ ಅದು ಕನ್ನಡನೇ ಸರಿ ಬರಲ್ಲ ಮೇಡಮ್. ಅದೇ ಯಾಕೆ ನೀವು ಗೊತ್ತಾಗದೇ ಇಲ್ಲ? ನೀವ್ ಚೆನ್ನಾಗಿ ಮಾತಾಡ್ತೀರಾ, ನಿಮ್ ಯಜಮಾನ್ರ ಚೆನ್ನಾಗಿ ಮಾತಾಡ್ತೀರಿ? ಹೌದು ಮೇಡಮ್, ನನ್ ಮಗನ ಚೆನ್ನಾಗಿ ಮಾತಾಡ್ತಾನೆ. ಇಲ್ಲ ಹೆಂಗ್ ಪ್ರಾಬ್ಲಮ್ ಆಯ್ತು? ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಸಮಸ್ಯೆ ಆದಾಗು ಸಮಸ್ಯೆ ಆಗಿದೆ. ಹೌದು ಮೇಡಮ್. ಅಲ್ವಾ, ಅದನ್ನ ಸರಿ ಮಾಡಕ್ ಟ್ರೈ ಮಾಡಿ. ಎಲ್ಲ ಮಾಡಿದ್ರಿ ಮೇಡಮ್, ಏನ್ ಮಾಡಿದ್ರು ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ನಮ್ಮಅಮ್ಮ ಬೈತಾರೆ, ಫಾರಿನ್ ಗುಡ್ತಿರೋಳ್ ನೀನು ಅಂತ. ಇದು ಇವ್ರ ಫ್ರೆಂಡ್ಸ್ ಎಲ್ಲ ಹಿಂಗೆ ಮಾತಾಡೋದಾ? ಇಲ್ಲ ಮೇಡಮ್, ಇವ್ಳು ಒಪ್ಪಳೆ ಆತಾರ, ಅದೇನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಜಾಸ್ತಿ ಇಂಗ್ಲಿಷ್ ಪಿಕ್ಚರ್ ನೋಡಿದ್ರ ಇವರು ಪ್ರೆಗ್ನೆನ್ಸಿ? ನೀವು ಇಲ್ಲ ಮೇಡಮ್, ಇಂಗ್ಲಿಷ್ ನೋಡಲ್ಲ. ಅಲ್ಲ, ನಿಮ್ ಕನ್ನಡ ಎಲ್ಲಿ ಕಲ್ತ್ರಿ ಅಂತ ತಕ್ಷಣ ಅಲ್ಲಿ ಆಶಾರ್ ಕೊಕ್ಕೊಕ್ಕೊ ನಗಿದ್ರು ಮಾತಾಡ್ತಾರೆ. ಓ, ನೆಕ್ಸ್ಟ್ ಇದೆ ಕೇಳೋದಿವ್ರು ನನಗೆ ಗೊತ್ತು ಅಂತ. ಹೆಂಗೆ ಮ್ಯಾಮ್ ಸ್ಲಾಂಗ್? ಹಿಂಗೆ ಮ್ಯಾಮ್. ಹೇಗೆ ಅದು ನಿಮ್ ಸ್ಲಾಂಗ್ ಹಂಗ ಬಂದ್ಬಿಡಿದೆ? ಶಾರ್ಟ್ ಫಾರ್ಮ್ ಕನ್ನಡ ಮೇಡಮ್. ಅದು ಹೆಂಗೆ ಸರ್ ಶಾರ್ಟ್ ಫಾರ್ಮ್? ಶಾರ್ಟ್ ಫಾರ್ಮ್ ಇಂಗ್ಲಿಷ್ ಇರುತ್ತಲ್ಲ, ಅದು ನಂಗೆ ಉಲ್ಟಾ ಆಗಿದೆ. ಶಾರ್ಟ್ ಫಾರ್ಮ್ ಕನ್ನಡ ಮಾತಾಡ್ತಾ ಇರೋದು ಅಂದ್ರೆ ನಿಮ್ ಡ್ಯಾಡಿ ನೀವ್ ಏನ್ ಮಾಡಿದ್ರು ಜೈಕಾರ ಆಡ್ತಾರಲ್ಲ. ರೆಸ್ಟ್ರಿಕ್ಟ್ ಮಾಡ್ತಾರೆ, ಬಟ್ ಅಪ್ಪ ಮಾಡಲ್ಲ. ನಿವೇದಿತ ನಮ್ಮೂರಲ್ಲೆಲ್ಲ ಆತರನೇ ಕರೀತಾರೆ ಮೇಡಮ್ ಅವಳನ್ನ. ಎಲ್ರು ನಮ್ಮೂರಲ್ಲಿ ಎಲ್ರು ಹಂಗೆ, ಎಲ್ರು ನಮ್ಮೂರಲ್ಲಿ ಎಲ್ರು ನನ್ನ ಹಾಗೆ ಕುಡಿದು ಜಾಲ್ನಿ ಅಂತ. ನೀವು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ, ಅಂದ್ರೆ ಆಕ್ಸೆಂಟ್ ಮಾತ್ರ ಬೇರೆ ಇದೆ, ಬಟ್ ಕನ್ನಡ ತುಂಬಾ ಚೆನ್ನಾಗಿ ಗೊತ್ತು ನಿಮ್ಗೆ. ಅಂದ್ರೆ ನೀವು ಮಾತ್ರ ಕೇಳಿಸ್ಕೊಂಡ್ಬಿಟ್ರೆ ತುಂಬಾ ವರ್ಷ ಅಮೆರಿಕಾ ಅಲ್ಲಿ ಇದ್ದು ಇವಾಗ ಶಿಫ್ಟ್ ಆಗಿದೆ ಹುಡುಗಿ ಅಂತ ಅನ್ಕೊಂಡ್ಬಿಡ್ಬೇಕು. ಅಕ್ಷರ ಮಲೆ ಹೇಳಿ ನಂದಿ ಐ ಇಂದ ಶುರು ಮಾಡಿ. ಮಾತಾಡ್ತೀರಾ ನೀವು, ಬಟ್ ಹೆಂಗೆ ಆಕ್ಸೆಂಟ್ ಬಂತು ಅಂತ ಅಷ್ಟೇನೆ. ಗೊತ್ತಿಲ್ಲ ಮ್ಯಾಮ್. ಗೊತ್ತಿಲ್ವಾ? ನಿಮ್ ಫ್ರೆಂಡ್ಸ್ ಯಾವತ್ತು ನಿಮ್ಗೆ ಹೇಳಿದ್ರ ಯಾಕೆ ಹಿಂಗ್ ಮಾತಾಡ್ತೀಯ ನೀನು ಅಂತ? ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಾನು ಹಿಂಗೆ ಮಾತಾಡೋದಂತ, ಅದಕ್ಕೆ ಹೇಳಕ್ಕೆ ಹೋಗಲ್ಲ. ಕ್ಯೂಟ್ ಅಂದ್ರೆ ಕ್ಯೂಟಾಗಿ ಕೇಳಿಸುತ್ತೆ ಅಂದ್ರೆ ನೀವು ಮಾತಾಡಿದಾಗ. ಸೊ ಇನ್ನೇ ಕಂಟಿನ್ಯೂ ಮಾಡಿ ಹಂಗೇನೆ.